ವಿಧಾನಸಭೆ ಚುನಾವಣೆ ಸೋಲು ಎರಡೂ ಕ್ಷೇತ್ರದಲ್ಲಿ ಸೋಲು ಸೋಮಣ್ಣಾಗೆ ಈಗ ತುಮಕೂರು ಲೋಕಸಭೆಯಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋ ಜೆ ಡಿ ಎಸ್ ಹಾಗೂ ಬಿ ಜೆ ಪಿಗರು ಬಿ ಜೆ ಪಿ ಸ್ವಲ್ಪ ವ್ಯತ್ಯಾಸ ಇತ್ತು ಈಗ ಸರಿ ಹೋಗಿದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಬಲ ಸೋಮಣ್ಣಾಗಿದೆ ಅಟ್ ದ ಸೇಮ್ ಟೈಮ್ ಮುದ್ದನ್ ಮೇಗೌಡರು ಛಲ ಮುದ್ದನ್ ಮೇಗೌಡ್ರಿಗಾಗಲೇ ಎರಡು ಬಾರಿ ಎಮ್ ಎಲ್ ಎ ಒಂದು ಬಾರಿ ಎಂಪಿ ಪಿ ನರೇಂದ್ರ ಮೋದಿ ಅಲೆ ಇದ್ದಾಗಲೂ ನಾನು ಗೆದ್ದಿದ್ದೀನಿ ಇಲ್ಲಿ ಈ ಗೆಲ್ಲಲ್ವೇ ಅನ್ನೋ ಲೆಕ್ಕಾಚಾರದಲ್ಲಿ ಮುದ್ದನ್ ಮೇಗೌಡರು ಛಲ ದಿಂದ ಚುನಾವಣೆ ಮಾಡ್ತಾ ಇದ್ದಾರೆ ಬಟ್ ಮೈತ್ರಿ ಬಲದಲ್ಲಿ ಸೋಮಣ್ಣ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಲೆಕ್ಕಾಗ್ದಾಗ ತುಮಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮಧುಗೇರಿಯಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ರಾಜಣ್ಣ ಮಂತ್ರಿ ಕೊರಟಗಿಯಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಪರಮೇಶ್ವರ್ ಮಂತ್ರಿ ತಿಪ್ಪೂರ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಷಡಕ್ಷೀರ್ ಅವರಿದ್ದಾರೆ ಗುಬ್ಬಿಯಲ್ಲಿ ಶ್ರೀನಿವಾಸ್ ಕಾಂಗ್ರೆಸ್ ಎಮ್ ಎಲ್ ಎ ಇದ್ದಾರೆ ಇನ್ನು ಅದನ್ನು ವರ್ತುಪಡ್ಸರಿ ನಾಲ್ಕು ಕ್ಷೇತ್ರ ತುರುವೇಕೆರೆ ಜೆ ಡಿ ಎಸ್ ಎಮ್ ಎಲ್ ಎ ಕೃಷ್ಣಪ್ಪ ಅವರಿದ್ದಾರೆ ಪಿಯ ಜ ಮಸಾಲೆ ಜರಾಮೆಕ್ಸ್ ಎಮ್ ಎಲ್ ಎ ತುಮಕೂರು ಗ್ರಾಮಾಂತರದಲ್ಲಿ ಸುರೇಶ್ ಗೌಡ ನಗರದಲ್ಲಿ ಜ್ಯೋತಿ ಗಣೇಶ್ ಎಮೇಲೆ ಚಿಕ್ಕನಾಕ್ನಳ್ಳಿ ಸುರೇಶ್ ಬಾಬು ಜೆ ಡಿ ಎಸ್ಸು ಬಿ ಜೆ ಪಿ ಮಾಧುಸ್ವಾಮಿ ಮುನ್ಸ್ಕೊಂಡಿದ್ರು ಈಗ ಅವರು ಸರಿ ಹೋಗಿದ್ದಾರೆ ಗುಬ್ಬಿಯಲ್ಲಿ ಕೂಡ ಬಿ ಜೆ ಪಿಗೆ ದಿಲೀಪ್ ಕುಮಾರ್ ಹೀಗೆ ಒಂದಷ್ಟು ಬಲ ಕೂಡ ಬಿ ಜೆ ಪಿ ಜೆ ಡಿ ಎಸ್ ದೊಡ್ಡ ಮಟ್ಟಕ್ಕೆ ಸೋಮಣ್ಣಕ್ಕೆ ಸಿಗ್ತಾ ಇದೆ ಬಿ ಜೆ ಪಿ ಜೆ ಡಿ ಎಸ್ನಲ್ಲಿ ಗೊಂದಲಗಳಿಲ್ಲ ಕ್ಲಾರಿಟಿ ಇದೆ ಸೊ ಹಾಗಾಗಿ ಅದು ಮೈತ್ರಿಯ ಬಲ ಮುದ್ದನ್ಮೇಗೌಡರು ಕಾಂಗ್ರೆಸ್ಸು ಜೊತೆಗೆ ಏಕಾಗಿ ಅನಿಸ್ಬೋದು ಆರ್ಥಿಕವಾಗಿ ಸೋಮಣ್ಣ ಪ್ರಬಲ ಮುದ್ದನ್ಮೇಗೌಡರು ಚುನಾವಣೆ ಖರ್ಚು ಮಾಡುವಂಥ ಇಲ್ಲ ಅಂದರೂ ಕೂಡ ಸಂಪನ್ಮೂಲ ಒಂದು ಹೊಂದ್ಕೊಂಡು ಚುನಾವಣೆ ಮಾಡೋ ಕೆಪಾಸಿಟಿ ಇದೆ ಸೊ ಹಾಗಾಗಿ ಗೆಲ್ಲಲೇಬೇಕೆಂಬ ಛಲ ಮುದ್ದನ್ಮೇಗೌಡ್ರಿಗೆ ಮೈತ್ರಿಯ ಬಲದಿಂದ ನಾನು ಲೋಕಸಭೆ ಮೆಟ್ಲತ್ತೀನಿ ಅನ್ನೋದು ಸೋಮಣ್ಣ ಅವರ ಲೆಕ್ಕಾಚಾರ ಸೊ ಹೀಗಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲ್ಲಿ ಒಗ್ಗಟ್ಟು ಬಲ ಕಾಣ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಮುದ್ದನ್ಮೇಗೌಡ್ರ ಛಲ ಕಾಣ್ತಿದೆ ಬಟ್ ತುಮಕೂರು ಲೋಕಸಭಾ ಕ್ಷೇತ್ರ ಫಲಿತಾಂಶ ಏನು ಎತ್ತ ಅನ್ನೋದು ಬಹುತೇಕರಿಗೆ ಈಗಾಗಲೇ ಒಂದಷ್ಟು ಪ್ರೆಡಿಕ್ಷನ್ ಮಾಡ್ತಿರ್ತಾರೆ ಯಾಕಂದರೆ ರಾಜಣ್ಣ ದೇವೇಗೌಡ್ರನ್ನ ಸೋಲ್ಸಿದ್ರು ಹಾಸನಕ್ಕೋಗಿಯೂ ಸಹ ದೇವೇಗೌಡ್ರ ಕುಟುಂಬಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ರಾಜಣ್ಣ ಮುದ್ದನ್ಮೇಗೌಡ್ರೆಲ್ಲ ಸೇರ್ಕಂಡೇ ಸೋಲ್ಸಿದ್ದು ದೇವೇಗೌಡ್ರನ್ನ ಇವರು ಪಾಠ ಕಲಿಸ್ಬೇಕು ಅನ್ನೋದು ಜೆ ಡಿ ಎಸ್ನವರ ಒಂದು ಹಠ ಆಟಕ್ಕೆ ಬಿದ್ದವರು ಜೆ ಡಿ ಎಸ್ನವರು ಅಂಡ್ ಬಿ ಜೆ ಪಿ ಲೋಕಸಭೆ ವಿಧಾನಸಭೆಗಿಂತ ಲೋಕಸಭೆಗೆ ಹೆಚ್ಚು ಮತವನ್ನು ಪಡೆಯುತ್ತೆ ಹಾಗಾಗಿ ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್ ಡೆಫಿನೆಟ್ಲಿ ನಾವು ಎರಡು ಲಕ್ಷ ಗೆಲ್ತೀವಿ ಅಂತ ಬಿ ಜೆ ಪಿ ಜೆ ಡಿ ಎಸ್ ಅವ್ರು ಹೇಳ್ತಾರೆ ನೆವರ್ ಎವರ್ ನಾವು ಅಂತರ ಹೇಳಲ್ಲ ನಾವು ಗೆಲ್ತೀವಿ ಅನ್ನೋದು ಕಾಂಗ್ರೆಸ್ಸಿಗರ ವಿಶ್ವಾಸ ಬಟ್ ಇದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ ಕಾದು ನೋಡಬೇಕು ತಾವೇನು ಹೇಳ್ತೀರಿ ತುಮಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಗೆಲ್ಲೋದು ಯಾರು ಕಾಂಗ್ರ ಬಿ ಜೆ ಪಿ ಜೆ ಡಿ ಎಸ್ನ ಸೋಮಣ್ಣವರ ಕಾಂಗ್ರೆಸ್ನ ಮೊದನ್ ಮೇಗೌಡ್ರ ಕಾಮೆಂಟ್ ಮಾಡಿ ಮತ್ತು ಯಾರಾಗಬೇಕು ಪ್ರಧಾನಿ ನರೇಂದ್ರ ಮೋದಿಯವರ ಅಥವಾ ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ